ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತೇನಪ್ಪ ಅಂದರೆ ನಮ್ಮದು ಫೈನಲ್ ಇಯರ್ ಫಸ್ಟ್ ಡೇ. ಆ್ಯಕ್ಚುಲಿ ಕಾಲೇಜ್ ನಿನ್ನೆ ಸ್ಟಾರ್ಟ್ ಆಗಿದೆ, ಬಟ್ ನಾನು ನಿನ್ನೆ ಸ್ವಲ್ಪ ಲೇಟಾಗಿ ಬಂದೆ, ಸೆಕೆಂಡ್ ಪಿರಿಯಡ್ ಬಂದೆ. ಸೊ ಹಂಗಾಗಿ ನಿನ್ನೆ ಮಾಡೋಕ್ಕೆ ಹೋಗಿಲ್ಲ, ಇವತ್ತು ಮಾಡ್ತಿದ್ದೀನಿ. ಸೊ ಬನ್ನಿ ಫೈನಲ್ ಇಯರ್ ಫಸ್ಟ್ ಡೇ ಹೆಂಗಿದೆ ಏನೆಲ್ಲ ನೋಡೋಣ. ನಿಮ್ಗೆ ಆಲ್ರೆಡಿ ನಾನು ನಮ್ಮ ಕಾಲೇಜ್ ಬಗ್ಗೆ ಫುಲ್ಲು ವ್ಲಾಗ್ ಎರಡು ವ್ಲಾಗ್ ಹಾಕಿದ್ದೀನಿ. ಸೊ ಈ ವ್ಲಾಗಲ್ಲಿ ಏನು ಅಷ್ಟೊಂದು ಡೀಟೈಲ್ಡಾಗಿ ಹೇಳೋಲ್ಲ. ಸೊ ಇವತ್ತು ಫೈನಲ್ ಇಯರ್ ಫಸ್ಟ್ ಡೇ, ಏನು ಸ್ಟ್ರೆಂತ್ ಇನ್ನೂ ಕಮ್ಮಿ ಇದೆ, ಅಷ್ಟೊಂದಿಲ್ಲ, ಏನು ಜನ ಬಂದಿಲ್ಲ. ಸೊ ಕ್ಲಾಸ್ ಎಲ್ಲ ಹೆಂಗೆ ನಡೆಯುತ್ತೆ, ಫ್ರೆಂಡ್ಸ್ಗೆಲ್ಲ ಜೋಶ್ ಹೆಂಗಿದೆ ಫೈನಲ್ ಇಯರ್ಗೆ ಬಂದಿರೋದು, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಬನ್ನಿ ಇವತ್ತು. ಫೈನಲಿ ಒಳಗಡೆ ಹೋಗ್ತಾ ಇದ್ದೀವಿ, ಕ್ಲಾಸ್ಗೆ ಯಾರು ಬಂದವರೋ ಇಲ್ಲ ಗೊತ್ತಿಲ್ಲ. ಇನ್ನೂ 9:15 ಟೈಮು, ಇನ್ನೂ 10 ನಿಮಿಷ ಇದೆ ಕ್ಲಾಸ್ ಸ್ಟಾರ್ಟ್ ಆಗೋಕ್ಕೆ. ಬಟ್ ನಾವು ಆಲ್ರೆಡಿ ಹೋಗ್ತಾ ಇದ್ದೀವಿ. ಅಣ್ಣವ್ರು ವಿನಿ ಅವರು ಫುಲ್ ಜೋಶಲ್ಲಿ ಓಡ್ತಾವ್ರೆ, ಫೈನಲ್ ಇಯರ್ಗೆ ಬಂದಿದ್ದೀವಿ ಅನ್ನೋ ಖುಷಿಯಲ್ಲಿ. ಬನ್ನಿ ಮೇಲೆ ಹೋಗಿ ನೋಡೋಣ ಇಲ್ಲ ಏನೇನಾಗಿದೆ ಅಂತ. ಸೊ ಫೈನಲಿ ನಮ್ಮ ಫ್ಲೋರ್ಗೆ ಬಂದ್ವಿ. ಕ್ಲಾಸ್ ಎಲ್ಲ ಖಾಲಿ ಖಾಲಿ ಹೊಡಿತಿದೆ. ನಮ್ಮ ಕ್ಲಾಸ್ ಆ್ಯಕ್ಚುಲಿ ಅಲ್ಲಿದೆ, 201 ನಮ್ಮ ಕ್ಲಾಸ್ ರೂಮು. ಬನ್ನಿ ನಮ್ಮ ಕ್ಲಾಸಲ್ಲಿ ಯಾರು ಇದ್ದಾರೆ ಏನು ಅಂತ ನೋಡೋಣ. ಗುರು ಚಿಂದಿ ನಮ್ಮ ಕ್ಲಾಸ್ ರೂಮ್ ಬೀಗನೇ ತೆಗ್ದಿಲ್ಲ, ಬೀಗ ಹಾಕ್ಬಿಟ್ಟಿದ್ದಾರೆ. ಯಾಕಂದ್ರೆ ಹುಡುಗರು ಕಮ್ಮಿ ಬಂದಿದಾರಂತೆ ಸದ್ಯಕ್ಕೆ. ಸದ್ಯಕ್ಕೆ ಕಂಬೈಂಡ್ ಕ್ಲಾಸ್, 3 ಸೆಕ್ಷನ್ನ ಸೇರಿಸಿ ಒಂದೇ ಕಡೆ ಹಾಕ್ಕೊಂಡು ಕುರಿ ಮಂದೆ ಥರ ರುಬ್ತಾರೆ ಅಷ್ಟೇ ಗುರು. ಇವತ್ತು ನಾಳೆ ಇನ್ನು ವಾರ ಫುಲ್ ಹಂಗೆ ರುಬ್ತಾರೆ ಅನ್ಕೊಳ್ಳಿ. ಸೊ ಫೈನಲಿ ಇವತ್ತಿದೆ ನಮ್ಮ ಕ್ಲಾಸ್ ರೂಮು. ಬನ್ನಿ ಕ್ಲಾಸ್ ರೂಮ್ ಒಳಗಡೆಗೆ ಎಂಟ್ರಿ ಕೊಡೋಣ. ನಮ್ದು ಯಾವಾಗಿದ್ರು 3rd ಬೆಂಚ್ ಫಿಕ್ಸು ಸ್ಟಾರ್ಟಿಂಗಿಂದ. ಸೊ 3rd ಬೆಂಚಲ್ಲಿ ಕುತ್ಕೊಂತ ಇದ್ದೀವಿ ಇವತ್ತು. ಸೊ ಫೈನಲಿ ಫಸ್ಟ್ ಕ್ಲಾಸ್ ಮುಗೀತು, ಥಿಯರಿ ಕ್ಲಾಸ್ ಇತ್ತು. ಎಷ್ಟೊಂದು ದಿವಸ ಆದಮೇಲೆ ಥಿಯರಿ ಕ್ಲಾಸ್ ಕೇಳ್ತಿದ್ವಿ, ಒಂದು ಸ್ವಲ್ಪ ಬೋರಿಂಗಾಗೇ ಇತ್ತು. ಅಷ್ಟೊಂದೆಲ್ಲ ಏನು ಬೋರಿಂಗ್ ಆಗಿದ್ದಿಲ್ಲ, ಓಕೆ ಪರವಾಗಿಲ್ಲ. ಫೈನಲಿ ಒಂದು 3 ಕ್ಲಾಸ್ ಇತ್ತು, 9:30 ಸ್ಟಾರ್ಟ್ ಆಗಿ 12:30 ಮುಗಿದಿದೆ. ಸೊ ಇವಾಗ ಲಂಚ್ ಬ್ರೇಕ್ ಇದೆ. ಸೊ ಲಂಚ್ ಮಾಡಿಕೊಂಡು ಆಮೇಲೆ ಫ್ರೆಂಡ್ಸ್ನೆಲ್ಲ ಒಂದು ಸ್ವಲ್ಪ ಮಾತಾಡ್ಸೋಣ. ನಮ್ಮ ಬಾಯ್ಸ್ ಆಲ್ರೆಡಿ ಬ್ಯಾಟಿಂಗ್ ಶುರು ಹಚ್ಕೊಂಡಿದ್ದಾರೆ. ಸೊ ಲಂಚ್ ಮಾಡಿಬಿಟ್ಟು ಸಿಗ್ತೀನಿ ರೀ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಫೈನಲಿ. ನಮಗೂ ತುಂಬಾ ಬೇಜಾರಿದೆ, ನಿನ್ನೆ ಮೊನ್ನೆ ಕಾಲೇಜ್ ಸ್ಟಾರ್ಟ್ ಆದಂಗಿದೆ. ನೋಡಿದ್ರೆ ಫೈನಲ್ ಇಯರು, ಇನ್ನೊಂದು 6 ಮಂತ್ಸ್ಗೆ ಕಾಲೇಜೇ ಮುಗಿಯುತ್ತೆ. ಆಫ್ಟರ್ 6 ಮಂತ್ಸ್ ವಾಟ್ ನೆಕ್ಸ್ಟ್, ಕ್ವೆಶನ್ ಮಾರ್ಕ್ ಲೈಫಲ್ಲಿ ಬೇರೆ ಏನೂ ಇಲ್ಲ. ಸೊ ಫ್ರೆಂಡ್ಸ್ ಎಲ್ಲ ಮಾತಾಡ್ಸೋಣ. ಇನ್ನಿರೋದು 6 ತಿಂಗಳು, ಇಷ್ಟು ದಿವಸ ಹೆಂಗೆ ಖುಷಿ ಖುಷಿಯಾಗಿದ್ವೋ ಇನ್ನು ಮುಂದೆನೂ ಹಂಗೆ ಇದ್ದು ನಮ್ಮ ಜರ್ನಿನ ಮುಗಿಸೋಣ ಅಂತ ಹೇಳ್ತಾ ಫ್ರೆಂಡ್ಸ್ನೆಲ್ಲ ಮಾತಾಡ್ಸೋಣ. ಬನ್ನಿ ನೋಡೋಣ. ವಿನಿ ಅವ್ರನ್ನ ಕೇಳೋಣ, ಫೈನಲ್ ಇಯರ್ ಬಂದಿರೋ ಜೋಶು ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಏನು ಅಂದ್ಬಿಟ್ಟು. ನಮಸ್ಕಾರ ವಿನಿ ಅವರೇ. ನಮಸ್ಕಾರ. ಹೆಂಗಿದೆ ಜೋಶು ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಳಿ ಸ್ವಲ್ಪ. 3 ದಿವಸದಿಂದ ಕ್ಲಾಸ್ ಬೇರೆ ಅಟೆಂಡ್ ಮಾಡ್ತಿದ್ದೀರಾ. ಫಸ್ಟ್ ಇಯರ್ ಫಸ್ಟ್ ಡೇ ಬಂದಾಗ ಹೆಂಗೆ ಆಗ್ತಾಯಿದೆ, ಈಗಲೂ ಹಂಗೆ ಆಗ್ತಾಯಿದೆ ಫೀಲು. ಅಂದರೆ ಒಂಥರ ಡಿಫ್ರೆಂಟ್ ವೈಬ್. ಒಂದೊಂದ್ಸತಿ ಏನನ್ಸುತ್ತೆ ಅಂದರೆ ಇಷ್ಟು ಬೇಗ ಫೈನಲ್ ಇಯರ್ಗೆ ಬಂದುಬಿಟ್ವಲ್ಲ, ಇಷ್ಟು ಬೇಗ ಕಾಲೇಜ್ ಮುಗೀತಲ್ಲ ಅಂತಂದು ಬೇಜಾರು. ಎಲ್ಲರನ್ನೂ ಮಿಸ್ ಮಾಡ್ಕೊತೀವಿ ಇನ್ನೊಂದು ವರ್ಷ ಅಷ್ಟೇ. ಅದಾದಮೇಲೆ ಏನು ಮಾಡಬೇಕಂತಲೇ ಗೊತ್ತಾಗ್ತಾಯಿಲ್ಲ. ನೋಡೋಣ, ಇನ್ನು ಇರೋ ಅಷ್ಟು ದಿನ ಎಲ್ಲರ ಜೊತೆನೂ ಖುಷಿ ಖುಷಿಯಾಗಿದ್ದು, ಯಾವುದೇ ಕೆರಿ ಕೇಳ್ದಿರೋ ಹಂಗೆ. ಇಷ್ಟೋರ್ಗೆ ಯಾವುದು ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳಬಾರ್ದು, ಆರಾಮಾಗಿದ್ದು ಹೋಗೋಣ. ಇನ್ನೊಂದು ವರ್ಷ ಕಾಲೇಜ್ ಲೈಫ್ ಅಷ್ಟೇ ಮುಗಿಯುತ್ತೆ ಅಂತ ಫೀಲ್ ಅಷ್ಟೇ. ಓಕೆ, ಅದು ನಿಜನೇ ಬಿಡಿ. ಇನ್ನು 6 ತಿಂಗಳು ಕಳೆದ್ರೆ ಆಮೇಲೆ ನಾವೆಲ್ಲೋ ನೀವೆಲ್ಲೋ, ಇವಾಗಲೇ ಭಯ ಆಗ್ತೈತೆ ಆಮೇಲೆಲ್ಲ ಸಿಗ್ತೀವ ಇಲ್ಲ ಅಂತ. ಓಕೆ, ಸೊ ಬನ್ನಿ ಫ್ರೆಂಡ್ಸ್ ಎಲ್ಲ ಇಲ್ಲಿದ್ದಾರೆ, ಅವ್ರ ಹತ್ರ ಹೋಗಿ ಕೇಳೋಣ. ಸಾಗರ್ ಅಣ್ಣನ ಮಾತಾಡ್ಸೋಣ ಬನ್ನಿ. ಸಾಗರ್ ಹೆಂಗಿದೆ ಫೈನಲ್ ಇಯರ್ ಎಕ್ಸ್ಪೀರಿಯೆನ್ಸ್ ಸ್ವಲ್ಪ ಹೇಳು. ಫೈನಲ್ ಇಯರ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ. ಅಂದರೆ ಏನು, ಈಗ 2 ಇನ್ನು 3 ಇನ್ನೂ ವರ್ಷ ಇದೆ, ಇನ್ನು 2 ವರ್ಷ ಆಲ್ರೆಡಿ ಕಳೆದಿದ್ದೀವಿ, ಇನ್ನೊಂದು ವರ್ಷ ಇದೆ. ಇನ್ನೊಂದು ವರ್ಷ ಮುಗಿದ ಮೇಲೆ ಕಾಲೇಜ್ ಲೈಫೇ ಮುಗಿದೋಗ, ನಮಗೆ ಫ್ರೆಂಡ್ಸ್ಗಳ್ನೆಲ್ಲ ಮಿಸ್ ಮಾಡ್ಕೋಬೇಕು. ಎಸ್ಪೆಷಲಿ ನಮ್ಮ ಹುಡುಗಿನ ಏನು ನಮ್ಮ ಹುಡುಗರುಗಳ್ನೆಲ್ಲ ಮಿಸ್ ಮಾಡ್ಕೋತೀನಿ. ಇನ್ನೊಂದು ವರ್ಷ ಐತೆ, ಫುಲ್ ಎಂಜಾಯ್ ಮಾಡಬೇಕು ಅಷ್ಟೇ. ನಮ್ಮ ಸೋನಿ ಅವ್ರು ಏನೋ ಮೊಬೈಲ್ ಯೂಸ್ ಮಾಡೋದ್ರಲ್ಲಿ ಬಿಸಿ ಇದ್ದಾರೆ, ಅವ್ರ ಹತ್ರ ಸ್ವಲ್ಪ ಮಾತಾಡೋಣ ಬನ್ನಿ. ಹೆಂಗಿದೆ ಫೈನಲ್ ಇಯರ್ ಎಕ್ಸ್ಪೀರಿಯೆನ್ಸು? ಫಸ್ಟ್ ಡೇ ಇನ್ನೂ ಫೈನಲ್ ಇಯರ್ ಸ್ಟಾರ್ಟ್ ಆಗಿಲ್ಲ, ಇವಾಗ 3rd ಡೇ ಅಲ್ಲಿದ್ದೀವಿ. ಬಟ್ ಗೊತ್ತಿಲ್ಲ ಹೇಗಿದೆ, ಒಂದು 6 ಮಂತ್ಸ್ ಇದೆ ನೋಡೋಣ ಎಕ್ಸ್ಪೀರಿಯೆನ್ಸ್. ಆಮೇಲೆ ಹೇಳ್ಬಿಟ್ಟು ಯಶವಂತ್ ಹೇಳ್ತೀನಿ, ಅವ್ನು ಇನ್ನೊಂದು ಬ್ಲಾಗ್ ಮಾಡ್ತಾನೆ. ಕ್ಲಾಸ್ನ ಅತಿ ಕುಳ್ಳವಾಗಿರೋ ಹುಡುಗಿ ಅಂದರೆ ಇವಳೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಂತ ಸಿ ಆರ್ ಆಗ್ಬಿಟ್ಟವಳೆ, ಇರೋದು 3 ಅಡಿ. ಸೊ ಇವ್ರನ್ನೊಂದು ಸ್ವಲ್ಪ ಮಾತಾಡ್ಸೋಣ ಬನ್ನಿ. ಮಮತಾ ಅವರೇ, ಹೆಂಗಿದೆ ನಿಮಗೆ ಫೈನಲ್ ಇಯರ್ಗೆ ಬಂದಿರೋ ಎಕ್ಸ್ಪೀರಿಯೆನ್ಸು?
ಫೈನಲ್ ಇಯರ್ ಎಕ್ಸ್ಪೀರಿಯೆನ್ಸು ಹೆಂಗೆ ದಿನ ಕಳೀತಿದೆ ಅಂತಲೇ ಗೊತ್ತಿಲ್ಲ. ಮತ್ತು ತುಂಬ ಚೆನ್ನಾಗಿದೆ ಇದು ಲಾಸ್ಟ್ ಇಯರ್ ಅಂತ ತುಂಬ ಬೇಜಾರು ಕೂಡ ಆಗ್ತಿದೆ. ಹಾಗೆ ನಮ್ಮ ಕಾಲೇಜ್ ಲೈಫ್ ಮುಗಿತಾ ಇದೆ ಅಂತ ತುಂಬ ಬೇಸರವಾಗಿದೆ. ನಮ್ಮ ಫ್ರೆಂಡ್ಸ್ನೆಲ್ಲ ಮಿಸ್ ಮಾಡ್ಕೊತೀವಿ. ರೇಗ್ಸೋದು, ಹುಡುಗಿರು ಹುಡುಗರು ಒಡ್ದಾಡೋದು ಎಲ್ಲ ಮಿಸ್ ಮಾಡ್ಕೊತಿದ್ದೀವಿ. ಇನ್ನು ಸ್ವಲ್ಪ ದಿವಸದಲ್ಲೇ ಕಾಲೇಜ್ ಮುಗೀತಿದೆ ಅಂತ ತುಂಬ ಇದ್ರಾಗಿದೆ. ಮತ್ತು ಹೆಂಗೆ ದಿನಗಳು ಕಳೀತು, ಮತ್ತು ಹೆಂಗೆ ನಾವು ಈ ಲೈಫ್ನ ಕ್ರಾಸ್ ಮಾಡ್ಕೊಂಡು ಬಂದ್ವಿ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಅಂದರೆ ಎಂಜಾಯ್ ಮಾಡ್ತಿದ್ದೀವಿ, ಆರಾಮಾಗಿದ್ದೀವಿ. ಥ್ಯಾಂಕ್ ಯು. ಸೊ ಫೈನಲಿ ಟೈಮ್ ಒಂದು 1 ಗಂಟೆ ಆಯಿತು. ನೆಕ್ಸ್ಟ್ ಯಾವುದೂ ಕ್ಲಾಸ್ ಇಲ್ಲ, ಬಿಕಾಸ್ ಎಲ್ಲ ಹುಡುಗರು ಹೊರಟ್ಬಿಟ್ಟಿದ್ದಾರೆ. ಬೇಕಿದ್ರೆ ತೋರಿಸ್ತೀನಿ ನೋಡಿ. ಕ್ಲಾಸ್ ಫುಲ್ ಖಾಲಿ ಖಾಲಿ. ಬೆಳಗ್ಗೆ ಏನಿಲ್ಲ ಅಂದರೂ ಒಂದು 60-70 ಜನ ಇದ್ದರು ನೋಡಿ. ಇವಾಗ ಫುಲ್ ಖಾಲಿ, ಎಲ್ಲ ಹೊರಟ್ಬಿಟ್ಟಿದ್ದಾರೆ ಮನೆಗೆ. ಸೊ ಇನ್ನೇನು, ನಾವು ಈಗ ಮನೆಗೆ ಹೋಗ್ತಿದ್ದೀವಿ. ಸೊ ಏನಿಲ್ಲ, ಕ್ಲಾಸ್ ಎಲ್ಲ ಮುಗ್ದಿದೆ. ಏನೋ ಟಿಫನ್ ತಂದಿದ್ದೆಲ್ಲ ಮಾಡಿದ್ವಿ. ಸೊ ಈಗ ಮನೆಗೆ ಹೋಗ್ತಿದ್ದೀವಿ. ಕೆಳಗಡೆ ಹೋಗಿ ಒಂದು ಸ್ವಲ್ಪ ಏನಾರಾದರೂ ಇದಾರೋ ಫ್ರೆಂಡ್ಸ್ ಎಲ್ಲ ನೋಡೋಣ. ನೀ ಅಂತ ಇಂದು ಕೆಳಗಡೆ ಬಂದ್ವಿ. ಸೊ ನೋಡಿ, ಇದೆ ನಮ್ಮ ಗ್ಯಾಂಗು. ತುಂಬ ಬೇಜಾರಾಗ್ತಿದೆ. ಇನ್ನೊಂದು 6 ತಿಂಗಳಿಗೆ ಈ ಗ್ಯಾಂಗೆಲ್ಲ ಎಲ್ಲೆಲ್ಲಿ ಹೋಗುತ್ತೋ, ಏನೇನು ಆಗುತ್ತೋ, ಇವ್ರು ಯಾರು ಇರಲ್ಲ ಆಮೇಲೆ, ಎಲ್ಲ ಲೈಫಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತಾರೆ, ಸಿಗ್ತಾರೋ ಇಲ್ಲೋ ಅಂತ. ಸೊ ಇದು ನಮ್ಮ ಫೇವ್ರೇಟ್ ಅಡ್ಡ. ಕ್ಲಾಸ್ ಮುಗಿದ್ಮೇಲೆ ಮಿನಿಮಮ್ ಇಲ್ಲಾಂದ್ರೆ ಒಂದು 1/2 hour ಆದರೂ ಇಲ್ಲಿ ಕುತ್ಕೊಂಡೆಲ್ಲ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮನೆಗೆ ಹೋಗ್ತೀವಿ ನೋಡಿ. ಒಂದು ಇವರೆಲ್ಲ ಈ ಕಾಮಿಡಿ ಎಲ್ಲ ಮಿಸ್ ಮಾಡ್ಕೊತೀವಿ. ಸಾಗರ್ ಅಣ್ಣ ಫುಲ್ ಜೋಶಲ್ಲಿ ಇದ್ದಾನೆ. ಸೊ ಈ ಲೈಫೆಲ್ಲ ಮಿಸ್ ಮಾಡ್ಕೊತೀವಿ. ಈ ತರಲೆಟ್ ನುಂಟಾಟ ಏನೇ ಇದ್ರೂ ಅಂತ ಬೇಜಾರಾಗ. ಇಷ್ಟೇ ಏನು, ಇವತ್ತೆಲ್ಲ ಫ್ರೆಂಡ್ಸ್ ಎಲ್ಲ ಮಾತಾಡಿಸ್ಕೊಂಡು ಅಂತ ಖುಷಿಯಾಯಿತು. ಬಟ್ ನಮಗೊಂದು ಸ್ವಲ್ಪ ಬೇಜಾರು ಆಗ್ತಿದೆ. ಈ ವರ್ಷ ಲಾಸ್ಟು, ಇನ್ನೊಂದು 6 months ಮುಗೀತ ಸೆಮ್ ಬಂದ್ಬಿಟ್ಟು. ಓಕೆ, ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತೀರಿ. ನಿಮ್ಮ ಮುಂದೆ ಒಳ್ಳೆ ಒಳ್ಳೆ ಕಂಟೆಂಟ್ಸ್ನ ತೊಗೊಂಬರ್ತೀವಿ. ಓಕೆ ಫ್ರೆಂಡ್ಸ್ಗೆಲ್ಲ ಒಂದ್ಸಲ ಬಾಯ್ ಹೇಳ್ಬಿಟ್ಟು ಮನೆಗೆ ಹೋಗೋಣ ಬನ್ನಿ. ಓಕೆ ಫ್ರೆಂಡ್ಸ್, ಬಾಯ್, ಸೀ ಯು ಸೂನ್. ನಾಳೆ ಸಿಗೋಣ. ಟಾಟಾ, ಬಾಯ್ ಬಾಯ್.